ವೀಕ್ಷಕರೆ, ನಿಮ್ಮ ದೇಸಿ ಮಿತ್ರನ ನಮಸ್ಕಾರಗಳು. ದೇಸಿ ಮಾಧ್ಯಮ 6 ವಾಹಿನಿಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಮ್ಮ ಆಹಾರ ಸೇವನೆಯ ವಿಚಾರದಲ್ಲಿ ಎಷ್ಟೊಂದು ಮಹತ್ವಪೂರ್ಣ ವಿಚಾರಗಳಿವೆ. ಕುಳಿತು ಮಾಡುವ ಊಟ, ಬಾಳೆ ಎಲೆಯ ಊಟ ಎಂಬ ಈ ಎರಡು ವಿಚಾರವಾಗಿ ಇಂದು ನೋಡೋಣ, ಬನ್ನಿ. ಅದಕ್ಕೂ ಮುನ್ನ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತ ಕಮೆಂಟ್ ಮಾಡಿ. ಆಹಾರ ಸೇವನೆ ಒಂದು ಪರಿಪೂರ್ಣವಾದ, ಶಕ್ತಿಯುತವಾದ ಮತ್ತು ದೈವಿಕವಾದ ಕಾರ್ಯ. ಊಟವನ್ನು ನಾವು ಹೇಗೇಗೋ ಮಾಡುವುದಲ್ಲ, ಕಾಲುಗಳನ್ನು ಚಕ್ಕಳ ಮಕ್ಕಳ ಹಾಕಿ ನೆಲದ ಮೇಲೆ ಕುಳಿತು ಊಟ ಮಾಡುವುದೇ ಶ್ರೇಷ್ಠ. ಈ ಪ್ರಕ್ರಿಯೆಯಲ್ಲಿ ನಮ್ಮ ಕಾಲುಗಳು ಎರಡು ತ್ರಿಕೋನಗಳನ್ನು ಹೊಂದುತ್ತವೆ. ಇದರಿಂದ ಕುಂಡಲಿನಿ ಶಕ್ತಿ ಸಂಚಾರ ಸರಾಗವಾಗಿ ಆಗಿ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಚಕ್ರಗಳು ಜಾಗೃತವಾಗುತ್ತವೆ. ಈ ಕುಂಡಲಿನಿ ಮೇರುದಂಡದ ಅಕ್ಕಪಕ್ಕ ಎಡ ಪಿಂಗಳ ಸುಷುಮ್ನ ಎಂಬ ಮೂರು ನಾಡಿಗಳಿರುತ್ತವೆ. ಇವು ನೇರವಾಗಿರಬೇಕು. ನಾವು ತಿಂದ ಆಹಾರ ಸಪ್ತ ಚಕ್ರಗಳಿಗೂ ಶಕ್ತಿ ಸಂಚಯವಾಗುತ್ತದೆ, ಜೀರ್ಣಶಕ್ತಿ ಹೆಚ್ಚಾಗುತ್ತದೆ, ರಕ್ತ ಪರಿಚಲನೆ ಸರಾಗವಾಗಿ ಆಗುತ್ತದೆ. ಇಂಥ ಶಕ್ತಿಯುತ ಆಹಾರವನ್ನು ನಾವು ನಿಂತು ತಿನ್ನಬಾರದು. ನಿಂತು ತಿನ್ನುವುದು ಪ್ರಾಣಿಗಳಿಗೆ ಮಾತ್ರ, ಅದರಲ್ಲೂ ನಾಲ್ಕು ಕಾಲುಗಳ ಪ್ರಾಣಿಗಳು. ಇತ್ತೀಚೆಗೆ ಮದುವೆ ಹಾಗೂ ಇತರ ಸಮಾರಂಭಗಳಲ್ಲಿ ಬಫೆಟ್ ಎಂಬ ಪದ್ಧತಿಯನ್ನು ಇಟ್ಟುಕೊಂಡಿರುತ್ತಾರೆ. ಮೂಲತಃ ಬಫೆಟ್ ಅಲ್ಲ, ಅದು ಬಫೆಲೋ ಸಿಸ್ಟಮ್. ಎಮ್ಮೆ ತಿಂದ ಹಾಗೆ, ನಾಲ್ಕು ಕಾಲಿನ ಪ್ರಾಣಿಗಳು ತಿಂದ ಹಾಗೆ, ನಾಲ್ಕು ಕಾಲಿನ ಪ್ರಾಣಿಗಳಿಗೆ ಮಾತ್ರವೇ ಹಾಗೆ ವಿಧಿಸಲಾಗಿದೆ. ಹಾಗಾಗಿ ಹಾಗೆ ಅದರಂತೆ ತಿನ್ನುವುದು ತಪ್ಪು. ನಾವು ಮನುಷ್ಯರು ಊಟ ಮಾಡುವ ಮೊದಲು ಅನ್ನಬ್ರಹ್ಮಕ್ಕೆ ಗೌರವ ಕೊಟ್ಟು ಚಕ್ಕಳ ಮಕ್ಕಳ ಹಾಕಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾನ್ಯನ್ನಂ ಚತುರ್ವಿಧಂ ಎಂಬ ಈ ಸ್ತೋತ್ರವನ್ನು ಹೇಳಿಕೊಳ್ಳುತ್ತಾ ಖುಷಿಯಾದ ಮನಸ್ಥಿತಿಯಿಂದ ಪಂಚತತ್ವಗಳೆಂಬ ಈ ಐದು ಬೆರಳುಗಳನ್ನು ಸೇರಿಸಿ ಊಟ ಮಾಡಬೇಕು. ಟಿವಿ ನೋಡುತ್ತಾ ತಿನ್ನಬಾರದು. ಊಟದ ಮಧ್ಯೆ ಪದೇ ಪದೇ ಏಳಬಾರದು. ಅಳುತ್ತಾ ಊಟ ಮಾಡಬಾರದು. ಒಬ್ಬರನ್ನು ಬೈಯುತ್ತಾ ಚರ್ಚೆ ಮಾಡುತ್ತಾ ಊಟ ಮಾಡಬಾರದು. ಅದರಂತೆ ಮುಖ್ಯವಾಗಿ ಹಾಸಿಗೆಯ ಮೇಲೆ ಊಟ ಮಾಡಲೇಬಾರದು. ಇಡೀ ದೇಹವು ಆಹಾರವನ್ನು ಬಯಸುವುದರಿಂದ ಆಹಾರವು ಶಕ್ತಿಯುತವಾದ ಪ್ರಕ್ರಿಯೆ. ಅನ್ನಬ್ರಹ್ಮಕ್ಕೆ ಗೌರವ ಕೊಟ್ಟು ಸೇವಿಸುವ ಆಹಾರ ಪ್ರಸಾದ ರೂಪವಾಗಿ, ಪ್ರಸಾದ ರೂಪವು ಔಷಧ ರೂಪವಾಗಿ, ಯಾವುದೇ ಕಾಯಿಲೆಗಳು ಬರದಂತೆ ಆಹಾರವು ನಮಗೆ ಶಕ್ತಿ ನೀಡುತ್ತದೆ. ಇಂಥ ಶಕ್ತಿಯುತ ಆಹಾರದ ಮುಂದೆ ನಾವು ಚಕ್ಕಳ ಮಕ್ಕಳ ಹಾಕಿ ಕುಳಿತು ಊಟ ಮಾಡುವುದೇ ಸರ್ವಶ್ರೇಷ್ಠ. ಯಾವುದೇ ಕಾರಣಕ್ಕೂ ನಿಂತು ಊಟ ಮಾಡಬಾರದಾಗಿದೆ. ಟೇಬಲ್ ಮೇಲೆ ಮಾಡುವ ಊಟ ಮಧ್ಯಮ ಎನಿಸಿದೆ, ಏಕೆಂದರೆ ವಯಸ್ಸಾದಂಥವರಿಗೆ ಅಥವಾ ರೋಗಿಗಳಿಗೆ ಸಾಧ್ಯವಾಗದೆ ಅಥವಾ ಐಷಾರಾಮಿ ಜೀವನದ ಮೊರೆ ಹೊಕ್ಕವರಿಗೆ ಇದು ಸಾಧ್ಯವೆನಿಸಿದೆ. ಹಾಗಾಗಿ ಅದು ಚಕ್ರಗಳ ಸ್ವರೂಪದಲ್ಲಿ ಹೇಳುವುದಾದರೆ ಟೇಬಲ್ ಮೇಲೆ ಮಾಡುವ ಊಟ ಮಧ್ಯಮ ಎನಿಸಿದೆ, ಇದು ಪರವಾಗಿಲ್ಲ. ಆದರೆ ಊಟದ ತಟ್ಟೆಯನ್ನು ಎಡಗೈಲಿ ಹಿಡಿದು ನಿಂತು ತಿನ್ನುವುದು ಅಕ್ಷಮ್ಯ, ಅಪಚಾರ ಮತ್ತು ಅಪಾಯಕಾರಿ. ಇನ್ನು ಊಟಕ್ಕೆ ಬಳಸುವ ತಟ್ಟೆ, ಇದರಲ್ಲಿ ಕಣ್ಣಿಗೆ ಕಾಣದ ಸಣ್ಣ ಮಾರ್ಜಕ ಕಣಗಳು ಇರುವುದರಿಂದ ದೇಹಕ್ಕೆ ಮಾರಕ. ಬಾಳೆ ಎಲೆ ಊಟ ಸರ್ವಶ್ರೇಷ್ಠ. ಸನಾತನ ಧರ್ಮದಲ್ಲಿ ಬಾಳೆ ಎಲೆ ಊಟಕ್ಕೆ ಬಹಳ ಮಹತ್ವವಿದೆ. ಬಾಳೆ ಗಿಡವನ್ನು ಮನೆಯ ಅಂಗಳದಲ್ಲಿ ಬೆಳೆಸಿದರೆ ಸಕಾರಾತ್ಮಕ ಶಕ್ತಿಯುಂಟಾಗುತ್ತದೆ. ಬಾಳೆ ಎಲೆಯ ಊಟ ತಂಪು ಮತ್ತು ಅದರ ರುಚಿಯೂ ಅದ್ಭುತವಾಗಿರುತ್ತದೆ. ಬಾಳೆ ಎಲೆಯಲ್ಲಿ ವಿಟಮಿನ್ ಡಿ ಶೇಖರಣೆಯಾಗಿ ಹೆಚ್ಚಿರುತ್ತದೆ. ಹಸುಗೂಸನ್ನು ಶುಂಠಿ ಎಣ್ಣೆ ಲೇಪಿತ ಬಾಳೆಯಲ್ಲಿ ಸುತ್ತಿ ಎಳೆಯ ಸೂರ್ಯಕಿರಣಗಳಿಗೆ ಹಿಂದಿನ ಕಾಲದಲ್ಲಿ ತೋರುತ್ತಿದ್ದರು. ಈಗಲೂ ಕೆಲವರು ಮಾಡುತ್ತಾರೆ, ಏಕೆಂದರೆ ಈ ಭವಿಷ್ಯದಲ್ಲಿ ಚರ್ಮರೋಗ ಬರುವುದಿಲ್ಲ ಎಂಬ ಕಾರಣಕ್ಕಾಗಿ. ಬಾಳೆ ಎಲೆಯ ಮೇಲ್ಪದರದಲ್ಲಿ ಎಪಿಗಾಲೋ ಕ್ಯಾಟಚಿನ್ ಗೆಲಾಟ್ ಎಂಬ ಪಾಲಿಫಿನಾಲ್ ಅಂಶವಿರುತ್ತದೆ.
ಬಿಸಿ ಆಹಾರ ಎಲೆ ಮೇಲೆ ಬಿದ್ದಾಗ ಈ ಅಂಶವು ಆಹಾರದೊಡನೆ ಸೇರಿ ನಮ್ಮ ಹೊಟ್ಟೆ ಸೇರುತ್ತದೆ. ಇದರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತದೆ. ಬಾಳೆ ಎಲೆ ಮೇಲೆ ಬ್ಯಾಕ್ಟೀರಿಯಾಗಳು ಬಹಳ ಕಾಲ ಉಳಿಯುವುದಿಲ್ಲ. ಹಾಗಾಗಿ ಎಲೆ ಮೇಲೆ ಮಾಡುವ ಊಟ ಹೊಟ್ಟೆ ಸೇರುವ ಮುನ್ನವೇ ಬ್ಯಾಕ್ಟೀರಿಯಾಗಳ ನಾಶವಾಗುತ್ತವೆ. ಅದರಲ್ಲೂ ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗುವ ಫ್ರೀ ರ್ಯಾಡಿಕಲ್ಸ್ ಎಂಬ ಜೈವಿಕ ರಾಸಾಯನಿಕಗಳನ್ನು ಇದು ದೇಹ ಸೇರಲು ಬಿಡುವುದಿಲ್ಲ. ನಿತ್ಯ ಬಾಳೆ ಎಲೆ ಊಟ ಮಾಡುವುದರಿಂದ ಬಾಲನೆರೆಯ ಸಮಸ್ಯೆ ಇಲ್ಲವಾಗುತ್ತದೆ. ಎಲೆಯಲ್ಲಿ ತಿಂದು ಬಿಸಾಡುವುದರಿಂದ ಪರಿಸರಕ್ಕೆ ಕೂಡ ಮಾರಕ ಆಗುವುದಿಲ್ಲ, ಬದಲಾಗಿ ಗೊಬ್ಬರ ರೂಪದಲ್ಲಿ ಪೂರಕ ಎನಿಸುತ್ತದೆ. ಊಟ ಮಾಡುವಾಗ ಎಲೆಯ ಅಗ್ರಭಾಗವನ್ನು ಊಟ ಮಾಡುವವನ ಎಡಭಾಗಕ್ಕೆ ಬರುವಂತೆ ಹಾಕಬೇಕು. ಏಕೆಂದರೆ ಎಲೆಯ ತುದಿಯಿಂದ ಪ್ರಕ್ಷೇಪಿತವಾಗುವ ಸಾತ್ವಿಕ ಲಹರಿಗಳಿಂದ ವ್ಯಕ್ತಿಯ ಸೂರ್ಯನಾಡಿಯು ಕಾರ್ಯನಿರತವಾಗುತ್ತದೆ. ಆತನ ದೈಹಿಕ ರಚನೆಗೆ ಅನುಕೂಲವಾಗುತ್ತದೆ ಮತ್ತು ಆರೋಗ್ಯ ಲಭಿಸುತ್ತದೆ. ವೀಕ್ಷಕರೇ, ನೋಡಿದ್ರಲ್ಲ ಆಹಾರ ಸೇವನೆಯ ಎರಡು ಮಹತ್ವದ ವಿಷಯಗಳನ್ನು. ಇದು ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ದೇಸಿ ಮಿತ್ರನ ಧನ್ಯವಾದಗಳು.